ಒಂದು 3 ವರ್ಷದ ತನಕ ನಾವು ಇದಕ್ಕೆ ಖರ್ಚು ಏನು 3 ವರ್ಷ ಬೇಕು ನಮ್ಮ ಬಟರ್ ಫೋಟಲ್ಲಿ ದುಡ್ಡು ಬರಬೇಕು ಅಂತಂದರೆ. ಸೊ ಆ 3 ವರ್ಷದಲ್ಲಿ ನಾನು ಪದೇ ಪದೇ ಮನೆಯಿಂದ ದುಡ್ಡು ತಗೊಂಬಂದು ಹಾಕೋಕ್ಕಾಗೋದಿಲ್ಲ. ಸೊ ಏನಾದ್ರೂ ಇಲ್ಲಿ ಅರ್ನ್ ಮಾಡಬೇಕು ನಾನು. ಸೊ ಆ ಕಾರಣಕ್ಕೋಸ್ಕರ ಈ ಥರ ಪ್ಲಾನಿಂಗನ್ನು ಮಾಡ್ಕೊಂಡು ಮಾಡ್ತಾ ಇರೋದು. ನಮಸ್ಕಾರ. ನಮಸ್ತೆ ಸರ್. ಏನು ಮಾಡ್ತಾ ಇದ್ದೀರಾ ಸರ್? ನಾವು ಈಗ ರೈಸಿಂಗ್ ಬೆಡ್ಡಲ್ಲಿ ಬಟರ್ ಫ್ರೂಟ್ಗೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಇದು ರೈಸ್ ಬೆಡ್ ಮಾಡಿ ಹಾಕ್ಬೇಕಂತ. ಯಾಕೆಂತಂದರೆ ಬಟರ್ ಫ್ರೂಟಲ್ಲಿ ಸಮಸ್ಯೆ ಆಗ್ತಾ ಇರೋದೇನು ಅಂದರೆ ಎಲ್ಲರಿಗೂ ಮಾಮೂಲಿ ಫ್ಲ್ಯಾಟ್ ಆಗಿರೋ ನೆಲದಲ್ಲಿ ಗಿಡನ ನೆಡ್ತಾ ಇದ್ದಾರೆ. 4 ವರ್ಷ 3 ವರ್ಷ 7 ವರ್ಷ 1 ವರ್ಷ ತುಂಬಿದ ಮೇಲೆ ಜಾಸ್ತಿ ಮಳೆ ಆಗಿ ಬುಡದಲ್ಲೇನಾದ್ರು ನೀರು ನಿಂತು ಅಂತಂದರೆ ಸೊ ಗಿಡಗಳು ಸಾಯ್ತಾ ಇದ್ದಾವೆ. 5% 10% ಗಿಡ ಮಾರ್ಟಿಲಿಟಿ ಬರ್ತಾ ಇದೆ. ಸೊ ಆ ರೀತಿ ಮಾರ್ಟಿಲಿಟಿ ಬರೋದ್ರಿಂದ ರೈತರಿಗೆ ತುಂಬ ನಷ್ಟ. 4 ವರ್ಷದ ಗಿಡ 5 ವರ್ಷದ ಗಿಡ ಸತ್ತರೆ ಅವ್ರಿಗೆ ಟೈಮು ದುಡ್ಡು ಎಫರ್ಟು ಎಲ್ಲ ಕೂಡ ವೇಸ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈಗ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇರ್ತಕ್ಕಂಥವ್ರು ಈ ರೀತಿ ರೈಸ್ ಬೆಡ್ ಮಾಡಿ ಅಂದರೆ ಈ ರೈಸ್ ಬೆಡ್ ಮಾಡಿದಾಗ ನಮ್ಮ ಕಂಟ್ರೋಲ್ ಇರುತ್ತೆ ನೀರು. ಈಗ ನಾವು 2 ಅಡಿ ಹೈಟ್ ಮಾಡಿದ್ದೀವಿ, 3 ಅಡಿ ಅಗಲ ಮಾಡಿದ್ದೀವಿ. ಇದು ಹೋಯ್ತಾ ಹೋಯ್ತಾ ಇನ್ನೂ ಅಗಲ ಆಗುತ್ತೆ ಈ ಬೆಡ್ಡು. ಇದು ರೆಡ್ ಸಾಯಿಲು, ಸ್ಯಾಂಡಿ ರೆಡ್ ಸಾಯಿಲು. ಈ ಥರ ಸಾಯಿಲ್ಗಳಲ್ಲಿ ಈ ರೀತಿ ರೈಸ್ ಬೆಡ್ ಮಾಡಿದಾಗ ಅಕಸ್ಮಾತ್ ಮಳೆ ಊದು ನೀರು ನಿಂತರೂ ಕೂಡ ಹೊರಗಡೆಗೆ ಡ್ರೈನೇಜ್ ಮಾಡಿ ನೀರನ್ನು ಬಿಟ್ಬಿಡ್ಬೋದು. ಸೊ ನಮ್ಮ ಕಂಟ್ರೋಲಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿಗೆ ಬಿಟ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇದು 1 ಎಕರೆ ಇರತಕ್ಕಂಥ ಜಾಗ. ಈ 1 ಎಕರೆ ಜಾಗಕ್ಕೆ ನಾವು ಈಗ ಡ್ರಿಪ್ ಮಾಡ್ತಾ ಇದ್ದೀವಿ. 7 ಇಂಚ್ ಪೈಪಲ್ಲಿ ನಾವು ಡ್ರಿಪ್ ಮಾಡಿದ್ದೀವಿ. ಇದು ಪ್ಲ್ಯಾನಿಂಗ್ ಇರೋದೇನು ಅಂತಾರ, ಇಲ್ಲಿ 200 ಗಿಡಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು. 200 ಗಿಡಕ್ಕೆ 1 ಗಿಡಕ್ಕೆ 1 ಅವರ್ಗೆ 50 ಲೀಟ್ರ್ ನೀರು ಡಿಸ್ಚಾರ್ಜ್ ಆಗಬೇಕು, ಆ ರೀತಿ ಪ್ಲ್ಯಾನ್ ಮಾಡ್ತಾ ಇರೋದು. ಇಲ್ಲಿ ನಾವು ಯೂಸ್ ಮಾಡ್ತಾ ಇರತಕ್ಕಂಥದ್ದು 20 ಲೀಟ್ರ್ 20 mm ಲ್ಯಾಟ್ರ್ ಇದು. ಸೊ 20 mm ಲ್ಯಾಟ್ರನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ, ಇಲ್ಲಿ ಪ್ರತಿ ಗಿಡಕ್ಕೂ 50 ಲೀಟ್ರ್ ಡಿಸ್ಚಾರ್ಜ್ ಆಗೋ ರೀತಿಯಲ್ಲಿ ಇದರಲ್ಲಿ 600 ರಿಂದ 800 ಲೀಟ್ರ್ ನೀರು ಪರ್ ಅವರ್ ಡಿಸ್ಚಾರ್ಜ್ ಆಗುತ್ತೆ. ಸೊ ನಾವು ಈ ಕಡೆ 200 ಅಡಿ ದೂರಕ್ಕೆ 12 ಅಡಿಗೆ ಒಂದು ಗಿಡ ಹಾಕ್ತಾ ಇದ್ದೀವಿ. 15x12 ಅಂತರದಲ್ಲಿ ಹಾಕ್ತಾ ಇದ್ದೀವಿ. ಇದು ನಮ್ಮ ಈಗ 1 ಎಕರೆನ ಅರ್ಧ ಭಾಗ ಮಾಡ್ಕೊಂಡಿದ್ದೀವಿ. ಹಾಂ, ಮಧ್ಯ ಭಾಗಕ್ಕೆ ಮಾಡ್ಕೊಂಡಿದ್ದೀವಿ. 200 ಅಡಿ ಒಂದು ಕಡೆಗೆ 200 ಅಡಿ, ಒಂದು ಕಡೆಗೆ 200 ಅಡಿ, 400 ಅಡಿ ಲೆಂತ್ ಇರೋದು ಇದು. ಓಕೆ. ಸೊ 400 ಅಡಿ 100 ಅಡಿ ಅಗಲ ಇರೋದು. ಸೊ 15 ಅಡಿಗೆ ರೈಸ್ ಬೆಡ್ ಮಾಡಿದ್ದೀವಿ. ಸೊ ಇಲ್ಲಿ 12 ಅಡಿಗೆ ನಾವು ಗಿಡಗಳನ್ನು ಹಾಕೋ ಪ್ಲ್ಯಾನ್ ಇದೆ. ಸೊ ಒಂದು ಕಡೆ ಲ್ಯಾಟ್ರಲ್ಲೂ 200 ಅಡಿ ಹೋಗುತ್ತೆ. 200 ಅಡಿ ಹೋಗುತ್ತೆ. ಸೊ ಹೋಲ್ಸ್ ಗಿಡ ಯಾವಾಗ ಎಲ್ಲಿ ನಡೀತಾ ಇದ್ರೆ ಎಷ್ಟು ಗಿಡ 12 ಅಡಿಗೆ ಹಾಕ್ತೀವಿ. ಇದಕ್ಕೆ 8 ಲೀಟ್ರ್ ಡ್ರಿಪ್ಪರ್ ಹಾಕ್ತೀವಿ ಪರ್ ಅವರ್. ಸರ್, ಈಗ 1 ಎಕರೆನ ಅರ್ಧ ಭಾಗ ಮಾಡಿ ಈ ಕಡೆ ಒಂದು 200 ಅಡಿ ಲ್ಯಾಟ್ರಲ್, ಆ ಕಡೆ 200 ಅಡಿ ಲ್ಯಾಟ್ರಲ್ ಮಾಡಿದ್ದೀವಿ. ಈಗ ಎಷ್ಟು ಲ್ಯಾಟ್ರಲ್ಗಳು ಬರುತ್ತೆ ಒಂದು ಸೈಡಲ್ಲಿ? ಒಂದು ಸೈಡಲ್ಲಿ ಈಗ ನಮಗೆ 7 ಲೈನ್ ಬರ್ತಾ ಇದೆ ಅಷ್ಟೇ. 7 ಲೈನ್ ಬರ್ತಾ ಇದೆ ಲೆಂತ್, ಆ ಕಡೆಗೆ 7, ಈ ಕಡೆಗೆ 7 ಲೈನ್ ಬರ್ತಾ ಇದೆ. ಸೊ ಪರ್ ಅವರ್ ನಮ್ಮ ಮೋಟ್ರಿಂದ 10 ರಿಂದ 12 ಸಾವಿರ ಲೀಟ್ರ್ ನೀರು ಡಿಸ್ಚಾರ್ಜ್ ಆಗುತ್ತೆ. ಸೊ ಆ ಕ್ಯಾಲ್ಕುಲೇಷನ್ ಮೇಲೆ ನಾವು ಇದನ್ನು ಡಿವೈಡ್ ಮಾಡಿರೋದು. ಸೊ ಇದನ್ನು ಒಂದೇ ಗೇಟ್ ವಾಲ್ಗೆ ನಾವು ಡಿವೈಡ್ ಮಾಡಿದ್ದೀವಿ. ಸೊ ಈಗ ನಾವು ಹಾಕೋದೇನು ಅಂತಾರೆ, 50 ಲೀಟ್ರದ್ದು ಸ್ಪ್ರಿಂಕ್ಲರ್ ಏನು ಹಾಕ್ತಾ ಇಲ್ಲ ಈಗ. ನಾವು ಮುಂದೆ 7 ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಟ್ರನ್ನ ಇವತ್ತೇ ಪರ್ಚೇಸ್ ಮಾಡಿದ್ದೀವಿ. ಪದೇ ಪದೇ ಪರ್ಚೇಸ್ ಮಾಡೋದು ಬೇಡ ಅಂತ. ಇದಕ್ಕೆ ಬರೀ 16 mm 12 mm ಹಾಕಿದರೆ ಸಾಕಾಗಿತ್ತು ಈಗ 8 ಲೀಟ್ರ್ ಡಿಸ್ಚಾರ್ಜ್ಗೆ. ಸೊ ನಾವೀಗ ಏನು ಮಾಡ್ತಾ ಇದ್ದೀವಿ, ಒಂದೇ ಸತಿ ಇನ್ವೆಸ್ಟ್ಮೆಂಟು ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿ 20 mm ಲ್ಯಾಟ್ರ್ಗೆ ನಾವು 8 ಲೀಟ್ರದ್ದು ಡ್ರಿಪ್ಪರ್ಗಳನ್ನು ಹಾಕಿ ಈ ಒಂದು ಪ್ಲ್ಯಾನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಈಗ ಸಸಿಗಳಿಗೆ ಎಷ್ಟು, ಈಗ ಒಂದು ವರ್ಷ ಸಸಿ ಅಲ್ವಾ ನೆಡೋದು? ಒಂದು ವರ್ಷದ ಗಿಡಕ್ಕೆ ದಿನಕ್ಕೆ 8 ಲೀಟ್ರ್ ನೀರು ಬೇಕು? ನನಗೇನು 1 ಲೀಟ್ರ್ 20 ರಿಂದ 30 ಲೀಟ್ರ್ ನೀರು ಆದರೆ ಸಾಕು 2 ದಿವಸಕ್ಕೊಮ್ಮೆ. ಅಂದರೆ ಅದು ಒಂದು 4 ಗಂಟೆ 2 ದಿನದಲ್ಲಿ ಕವರ್ ಆಗುತ್ತೆ 1 ಎಕರೆ? ಹಾಂ, ಒಂದು ನನ್ನ 2 ಅವರ್ಸ್ ಬಿಟ್ಟರೆ ಸಾಕು. 8 ಲೀಟ್ರ್ ಡ್ರಿಪ್ಪರ್ ಹಾಕಿ 16 ಲೀಟ್ರ್ ಆಗುತ್ತೆ. ಹಾಂ, 3 ಅವರ್ಸ್ ಬಿಟ್ಟರೆ ಸಾಕು. 3 ಅವರ್ಸ್ ಬಿಟ್ಟರೆ 8 × 3 = 24, 3 ಅವರ್ಸ್ ನೀರು ಕೊಟ್ಟರೆ ಸಾಕು. ಯಾಕಂದ್ರೆ ಸಾಮಾನ್ಯವಾಗಿ 3 ಗಂಟೆ ಕರೆಂಟ್ ಕೊಡೋದೇ ದೊಡ್ಡ ವಿಷಯ. ಇಲ್ಲ, ಬರ್ತದೆ, ಆಟೋ ಸ್ಟಾರ್ಟರ್ ಹಾಕಿರ್ತಾರಲ್ಲ, 3 ಅವರ್ಸ್ ಓಡಿ ಇದು ಮಾಡಿದ್ರೆ ಸಾಕು. ಈ ರೀತಿ ರೈಸ್ ಬೆಡ್ ಮಾಡೋದ್ರಿಂದ ಇಂಪಾರ್ಟೆಂಟ್ ಆಗಿ ರೈತರಿಗೆ ಬೆನಿಫಿಟ್ ಏನಪ್ಪ ಅಂದರೆ ಗಿಡ ಬೇಗ ಬೆಳೀತದೆ. ಇಲ್ಲಿರೋದೆಲ್ಲ ಸಾಫ್ಟ್ ಸಾಯ್ಲು, ಮೇಲೆ ಬರೀ 1 ಅಡಿ ಮಣ್ಣನ್ನು ತೆಗೆದು ರೈಸ್ ಬೆಡ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ರೂಟು ಬೇಗ ಎಸ್ಟಾಬ್ಲಿಷ್ ಆಗುತ್ತೆ, ಮತ್ತು 7 ವರ್ಷಕ್ಕೆ ಬೆಳೆಯುವಂಥ ಗಿಡ 1 ವರ್ಷಕ್ಕೆ ಬೆಳೆಯುತ್ತೆ. ಇದನ್ನ ಕೈಯಲ್ಲಿ ಮಾಡಿಸಿದ್ರ ಅಥವಾ ಮೆಷಿನ್ ಬಂದಿದೆಯಲ್ಲ? ಇಲ್ಲ, ಇದನ್ನ ಫಸ್ಟ್ ನಾವು ಟ್ರ್ಯಾಕ್ಟರ್ ಅಲ್ಲಿ ಮಾಡಿದ್ವಿ, ಆಮೇಲೆ ಟಿಲ್ಲರ್ ಅಲ್ಲಿ 2 ಕಡೆನು 2 ಮೈ ಹೊಡೆದಿದ್ದೀವಿ. ಸೊ ಅದರಿಂದ 2 ಅಡಿ ಹೈಟ್ ರೈಸ್ ಆಗಿರೋ. ಸೊ ಬಾಳೆ ಮಾಡಿರೋ ತರ? ಸೊ ಬಾಳೆಗಿಂತ ಇದು ಬೆಟರ್ ಅಂದ್ರೆ ಟಿಲ್ಲರ್ ಅಲ್ಲಿ ಚೆನ್ನಾಗಿ ಬೆಡ್ ರೈಸ್ ಆಗುತ್ತೆ, ಟ್ರ್ಯಾಕ್ಟರ್ ಅಲ್ಲಿ ಇಷ್ಟೊಂದು ರೈಸ್ ಆಗೋದಿಲ್ಲ. ನಾವು ಫಸ್ಟ್ ಅಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಗ್ರೂ ಮಾಡ್ಕೊಂಡ್ವಿ,
ಲೈನು ಸ್ಟ್ರೈಟ್ ಬರಬೇಕಲ್ಲ, ಅದಕ್ಕೆ ಗ್ರೂವ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಟಿಲ್ಲರ್ ಅಲ್ಲಿ ನಾವು ಇದನ್ನ ರೈಸ್ ಮಾಡ್ಕೋತಾ ಇದೀವಿ. ಅಗಲ 3 ಅಡಿ ಇದೆ, ಅಗಲ 3 ಅಡಿ, ಹೈಟ್ 8 ಅಡಿ ಇದೆ. ಈಗ ಟೆಂಪ್ರವರಿಗೆ ಇದು ನೆಕ್ಸ್ಟ್ ಇಯರ್ ರೈಸ್ ಆಗ್ತಾ ಹೋಗುತ್ತೆ ಬೆಡ್. ಇನ್ನು ಎತ್ತರ ಆಗುತ್ತೆ, ಇನ್ನು ಅಟ್ ಲೀಸ್ಟ್ 3 ಫೀಟ್ ಹೈಟ್ ಗಂಟ ಬರಬೇಕು. ಗಿಡ ಕೆಳಗಡೆ ಹೋಗಲ್ವಾ? ಹಾ, ಗಿಡ ಕೆಳಗಡೆ, ರೂಟ್ ಎಲ್ಲ ಕೆಳಗಡೆ ಹೋಗಿ ಮೇಲ್ಗಡೆ ಕಂಟ್ರೋಲ್ ಅಲ್ಲಿ ಇರುತ್ತೆ ರೂಟು. ಸೊ ನಮ್ಗೆ ಏನಾಗುತ್ತೆ, ಟಾಪ್ ರೂಟ್ಗಳಿಗೆ ಏನಾಗುತ್ತೆ, ಮಳೆ ಜಾಸ್ತಿ ನೀರು ಬಿದ್ದಾಗ ಆ ನೀರು ಗಿಡಗಳಿಗೆ ಸೋಕಿ ಗಿಡಗಳು ಸಾಯೋದು. ಹೆಚ್ಚು ನೀರು ನಿಂತು ಬಿಟ್ಟಾಗ ವಾಟರ್ ಸ್ಟಾಗ್ನೆಂಟ್ ಆಗಿ ಫೈಟೋಥೆರಪಿಯ ರೋಗ ಬರೋದು. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿ ರೈಸ್ ಬೆಡ್ ಕಂಟ್ರೋಲ್ ಮಾಡೋದು. ಒಂದು ಕೆಮಿಕಲ್ಗಳನ್ನ ಅಥವಾ ಆರ್ಗ್ಯಾನಿಕಲಿ ಮೆನ್ಯೂರು ಅಥವಾ ಡಿಫೆನ್ಸಿವ್ ಮೆಕಾನಿಸಮ್ನ ನಾವು ಬಳಸ್ಬೋದು, ಬಟ್ ನಾವು ಸಿಸ್ಟಮಿಕಲಿ ನಾವು ಪ್ರಯತ್ನ ಪಟ್ಟಾಗ ಆ ರೀತಿ ರೋಗಗಳು ತುಂಬ ಕಡಿಮೆ ಆಗ್ತವೆ. 3 ಅಡಿ ಅಂದ್ರೆ ಸ್ವಲ್ಪ ಎತ್ತರ ಆಗಲ್ವಾ? ಏನಾಗಲ್ಲ, ಏನಾಗಲ್ಲ. 3 ಅಡಿ ಇದ್ರೆ ಮಾಡಿ ನೋಡಿದಾರೆ ಬೇರೆ ಯಾರೋ ಮಾಡಿದ್ದಾರೆ. ಈಗ ಬೇರೆ ಬೇರೆ ದೇಶಗಳಲ್ಲೆಲ್ಲ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಇದನ್ನೇ ಮಾಡ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ ದಾಳಿಂಬೆನಲ್ಲೂ ಕೂಡ ಈ ಒಂದು ವಿಧಾನವನ್ನ ಮಾಡ್ತಾ ಇದ್ದಾರೆ. ಸೊ ಏನಾಗಲ್ಲ, ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಸಿಸ್ಟಮ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದಾಗ ಈ ರೀತಿ ಪ್ರಯತ್ನಗಳನ್ನು ನಾವು ಮಾಡಬೇಕಾಗತ್ತೆ. ಸರಿ, ಬೇರೆಯವ್ರ ಕೈಯಲ್ಲಿ ಡ್ರಿಪ್ ಮಾಡ್ಸೋದು ಬಿಟ್ಬಿಟ್ಟು ನೀವೇ ಮಾಡ್ತಾ ಇದ್ದೀರಾ? ಇಲ್ಲ, ದುಡ್ಡು ಈಗ 1 ಎಕರೆಗೆ ಡ್ರಿಪ್ ಮಾಡಬೇಕು ಅಂತಂದರೆ ಅವ್ರಿಗೆ 7,500 ರೂಪಾಯಿ ದುಡ್ಡು ಕೊಡಬೇಕು. ಸೊ ಇದೆಲ್ಲ ನಮ್ಮ ರೈತರು ಗೊತ್ತಿರತಕ್ಕಂಥ ವಿಚಾರ, ಹಾಗಾಗಿ ಇದನ್ನು ನಾನೇ ಮಾಡ್ಕೋತೀನಿ. ಈಗ ನನ್ನ ಹೊಲದಲ್ಲಿ ಇಡೀ ತೋಟಕ್ಕೆಲ್ಲ ನಾನೇ ಡಿಸೈನ್ ಮಾಡಿರೋದು ಡ್ರಿಪ್ ಇರಿಗೇಷನ್ನ. ಮತ್ತು ನಾನೇ, ನನಗೆ ಗೊತ್ತಿದೆ ವೆಲಾಸಿಟಿ ಆಫ್ ವಾಟರ್ ಸೈನ್ಸ್ ಗೊತ್ತಿದೆ. ಒಂದು ಗೇಟ್ ವಾಲಲ್ಲಿ ಎಷ್ಟು ನೀರು ಹೋದರೆ ಎಷ್ಟು ಏರಿಯಾಕ್ಕೆ ಎಷ್ಟು ನೀರು ಡಿಸ್ಚಾರ್ಜ್ ಆಗುತ್ತೆ, ಈ ವೆಲಾಸಿಟಿ ವಾಟರ್ ಸೈನ್ಸ್ ಅನ್ನೋದು ಗೊತ್ತಾಗ್ಬಿಟ್ರೆ ನಮಗೆ ಡಿಸೈನ್ ಮಾಡೋದು ಈಸಿ. ಸೊ 7 ಇಂಚ್ ಪೈಪಲ್ಲಿ ನಮಗೆ ಮಿನಿಮಮ್ 10-12,000 ಲೀಟರ್ ನೀರು ಬರುತ್ತೆ. 6 HP 5 HP ಮೋಟ್ರ್ ಆದರೆ, ಸೊ 7.5 HP ಆದರೆ 12-15,000 ಲೀಟರ್ ನೀರು ಬರುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ತೋಟಗಳನ್ನು ಡಿಸೈನ್ ಮಾಡಬೇಕಾಗತ್ತೆ. ಸೊ ನಾವು ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಲ್ಯಾಟ್ರ್ಗಳ ಸೈಜ್ಗಳನ್ನು ಮತ್ತು ಲೆಂತು ಅಗಲ ಇವೆಲ್ಲವನ್ನು ನಾವು ಡಿಸೈಡ್ ಮಾಡಿಕೊಂಡು ನಾವು ಡಿಸೈನ್ ಮಾಡೋದೇ ಆದರೆ ಒಳ್ಳೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೋಬೋದು. ಸೊ ಈ 2 ಎಕರೆಗೂ ಬರ್ರಿ, ಅವಕಾಡೋ ಮಾತ್ರ? ಹೌದು, ಅವಕಾಡೋ ಮಾತ್ರ ಮಾಡ್ತಾ ಇರೋದು. ಅಂತರ್ಬೆಳೆ ಏನು ಹಾಕಲ್ಲ? ಅಂತರ್ಬೆಳೆ ಮಾಡ್ತಿದ್ದೀವಿ. ಇದ್ರೊಳಗಡೆ ನಾವು ಬೌಂಡ್ರಿ ಲೈನಲ್ಲಿ ನುಗ್ಗೆ ಹಾಕೋತೀವಿ, ಒಳಗಡೆ ಬಾಳೆ ಅಥವಾ ಪಪ್ಪಾಯಿ ಮಾಡಬೇಕನ್ನೋದು ಪ್ಲ್ಯಾನ್ ಇದೆ. ಅದಕ್ಕೆ ಇಪ್ಪನ ಎಕ್ಸ್ಟ್ರಾ? ಹಾಂ, ಎಕ್ಸ್ಟ್ರಾ ಲ್ಯಾಟ್ರ್ ಮಧ್ಯದಲ್ಲಿ ಅದಕ್ಕೊಂದು ಲೈನು ಬಿಟ್ಟಿದ್ದೀರ? ಅದಕ್ಕೆ ಇಲ್ಲ, ಬಿಟ್ಟಿಲ್ಲ, ತಗೋತೀವಿ. ನಾವು ಇದು 1.5 ಅಡಿ ನಾಟಲ್ಲಿ ಒಳಗಡೆ ಪೈಪ್ ಹೋಗಿದೆ ಇಲ್ಲಿ ಸ್ಟ್ರೈಟಲ್ಲಿ, ಇಲ್ಲಿ ಬಂದು ಗೇಟ್ ವಾಲ್ ಇದೆ ಇಲ್ಲಿ. ಸೊ ನಾವು ಬೇಕಾದಾಗ ಅಡ್ಜಸ್ಟ್ಮೆಂಟ್ನ ಎತ್ಕೋಬೋದು, ಒಂದು ಬಿಟ್ಟಲ್ಲಿ ಒಡೆದು ಇದನ್ನ ಎತ್ಕೋತು ಅಂದರೆ ಅನ್ನ ಆರಾಮಾಗಿ ಬರುತ್ತೆ. ಇದು ಫ್ಯೂಚರಲ್ಲಿ ಗಿಡ ಬೆಳೆದ ಮೇಲೆ ಇಲ್ಲಿಗೆ ನಾನು ಅನಾನಸ್ ಹಾಕಬೇಕು ಅನ್ನೋದು ಪ್ಲ್ಯಾನ್ ಇರೋದು, ಅದಕ್ಕೆ ರೈಸ್ ಬೆಡ್ ಮಾಡ್ಕೊಂಡಿರೋದು. ಈ ರೈಸ್ ಬೆಡ್ ಮೇಲೆ ಗಿಡ ಎಲ್ಲ ಬೆಳೆದ ಮೇಲೆ ನೆರಳಾಗತ್ತಲ್ಲ, ಸೊ ಇಲ್ಲಿ ಅನಾನಸನ್ನು ಪ್ಲ್ಯಾನ್ ಮಾಡಬೇಕು ಅಂತ ಇದನ್ನು 4 ಅಡಿ ಅಗಲ ಮಾಡಿ ಬೆಡ್ 7 ಲ್ಯಾಟ್ರನ್ನ ಬಿಡಬೇಕು. ಸೊ ಇದು ಈಗ ಏನಿದೆ, ಈಗ ಒಂದೊಂದು ಲ್ಯಾಟ್ರ್ ಏನು ಎತ್ತಿದ್ದೀನಿ, ಇದನ್ನ ಫ್ಯೂಚರಲ್ಲಿ 7 ಲ್ಯಾಟ್ರ್ ಮಾಡ್ತೀನಿ. ಈ ಕಡೆ ಆ ಕಡೆ ಇನ್ಲೈನ್ ಲ್ಯಾಟ್ರನ್ನ ಕೊಟ್ಟು ಫ್ಯೂಚರಲ್ಲಿ ನಾನು ಇಲ್ಲಿಗೆ ಅನಾನಸನ್ನು ಹಾಕಬೇಕು. ಈ ಪ್ರದೇಶದಲ್ಲಿ ಅನಾನಸ್ ಯಾರು ಜಾಸ್ತಿ ಬೆಳೆಯಲ್ಲ? ಬೆಳೆದಿಲ್ಲ, ಆದರೆ ಬೆಳೆಯೋ ಪ್ರಯತ್ನದ ಭಾಗವಾಗಿಯೇ ಫಸ್ಟೇ ಪ್ಲ್ಯಾನು ಏನೇನು ಮಾಡ್ಬೋದು ಸೊ ಅನ್ನೋದ್ರ ಪ್ಲ್ಯಾನ್ಗಳನ್ನು ನಾವು ಮಾಡ್ಕೊಂಡು ಮಾಡೋದೇ ಆದರೆ ಡೆಫಿನೆಟ್ಲಿ. ಸೊ ನೀವು ರೈತರಿಗೆ ಏನು ಹೇಳೋದಂದ್ರೆ ಮೊದಲೇ ಫುಲ್ ಪ್ಲ್ಯಾನ್ ಮಾಡಿ, ನಾನು ಏನೇನು ಈ ಏರಿಯಾನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಇಲ್ಲಿರ್ತಕ್ಕಂಥ ನೀರು, ಇಲ್ಲಿರ್ತಕ್ಕಂಥ ಭೂಮಿ ಮತ್ತು ಸ್ಪೇಸು, ಸೊ ಇದನ್ನು ನಾವು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟೇ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡ್ಕೊಂಡಿದ್ದೆ. ಆದರೆ ಇದೆಲ್ಲ ಡ್ರೀಮು, ಒಂದು 3 ವರ್ಷದ ತನಕ ನಾವು ಇದಕ್ಕೆ ಖರ್ಚು ಏನು 3 ವರ್ಷ ಬೇಕು ನಮಗೆ ಬಟರ್ಫ್ಲೈಯಲ್ಲಿ ದುಡ್ಡು ಬರಬೇಕು ಅಂತಂದರೆ. ಸೊ ಆ 3 ವರ್ಷದಲ್ಲಿ ನಾನು ಪದೇ ಪದೇ ಮನೆಯಿಂದ ದುಡ್ಡು ತಗೊಂಬಂದು ಹಾಕೋಕ್ಕಾಗೋದಿಲ್ಲ. ಸೊ ಏನಾದ್ರೂ ಇಲ್ಲಿ ಅರ್ನ್ ಮಾಡ್ಬೇಕು ನಾನು. ಸೊ ಆ ಕಾರಣಕ್ಕೋಸ್ಕರ ಈ ಥರ ಪ್ಲಾನಿಂಗ್ ಅನ್ನು ಮಾಡ್ಕೊಂಡು ಮಾಡ್ತಾ ಇರೋದು. ಈ ರೀತಿ ನಾವು ಬಟರ್ ಫ್ರೂಟನ್ನು ಹಾಕ್ತಕ್ಕಂಥವ್ರಿಗೆ ಇದು ಈ ರೀತಿ ರೈಸ್ ಬೆಡ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಫಸ್ಟೇ ಮಾಡಿಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಕಾಮನ್ ಆಗಿ ಮಾಡಿಬಿಟ್ಟಿದ್ರಿ, ಸೊ ಚಿಂತೆ ಬೇಡ. ಸೊ ಸುತ್ತ ಗಿಡಗಳಿಗೆ ಈಗ ತೆಂಗಿನ ತೋಟದಲ್ಲಿ ಈ ರೀತಿ ರೈಸ್ ಬೆಡ್ ಮಾಡೋಕ್ಕಾಗಲ್ಲ. ಸೊ ನೀವೇನು ಮಾಡಿ, ಗಿಡ ಸುತ್ತಲೂ ಒಂದು 4 ಅಡಿ ಆಗಲಿಕ್ಕೆ ರೈಸ್ ಬೆಡ್ ಮಾಡಿ ರೌಂಡಿಗೆ, ಒಳ್ಳೆ ಉಳುನ್ ತಟ್ಟೆ ಇರುತ್ತಲ್ಲ ಆ ರೀತಿ ರೈಸ್ ಬೆಡ್ ಮಾಡಿ ಅದ್ರ ಮೇಲೆ ನೀವು ಸ್ಪ್ರಿಂಕ್ಲರಲ್ಲಿ ನೀರು ಕೊಡ್ತು ಅಂತಂದರೆ ಆಗಲೂ ಕೂಡ ಗಿಡಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದು. ಯಾಕೆ ವೆಜಿಟೇಟಿವ್ ಗ್ರೋತು ಎಷ್ಟು ದೊಡ್ಡದಾಗುತ್ತೆ ಅಷ್ಟು ಹೆಚ್ಚು ಹೀಲ್ಡು ನಮಗೆ ಬರುತ್ತೆ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ವೆಜಿಟೇಟಿವ್ ಗ್ರೋತು ನಾವು ಎಷ್ಟು ಬೇಗ ಡೆವಲಪ್ ಮಾಡ್ತೀವೋ ಅಷ್ಟು ಬೇಗ ನಮಗೆ ಹೆಚ್ಚು ಹಣ ಸಿಗುತ್ತೆ.
ಇದಕ್ಕೇನಾದ್ರೂ ಸ್ಪ್ರೇ ಮಾಡ್ಬೋದಾ ಬೇಗ ಬರೋಕ್ಕೆ? ಬೇಗ ಬರೋಕ್ಕೆ ಸ್ಪ್ರೇ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಈಗ ನಮಗೆ ಬೇಕಾಗಿರೋದೇನು ಅಂತಂದರೆ ಇದಕ್ಕೆ ಬೇಕಾಗಿರೋ ಒಳ್ಳೆ ನ್ಯೂಟ್ರಿಷಿಯನ್ನು. ಈಗ ಇದಕ್ಕೆ ಬಟರ್ಫ್ರೂಟ್ಗೆ ಬೇಕಾಗಿರೋದು ಹೆಚ್ಚು ನೈಟ್ರೋಜನನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುತ್ತೆ ಇದು. ಸೊ ನಾವು ನೈಟ್ರೋಜನ್ ಬೇಸ್ಡ್ ಏನು ಗೋಮೂತ್ರ ಈ ಥರದನ್ನೆಲ್ಲ ನಾವು ಕಲ್ಚರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಕೊಡ್ತಾ ಬಂತು ಅಂತಂದರೆ ಡೆವಲಪ್ ಆಗುತ್ತೆ. ಅಥವಾ ಡೈರೆಕ್ಟು ನೈಟ್ರೋಜನ್ ಕೊಡೋರು ಕೊಡ್ಬೋದು, ಏನು ತೊಂದರೆ ಇಲ್ಲ ಆ ರೀತಿ. ಸೊ ಗಿಡದ ಗ್ರೋತು ನಾವು ಮೇಜರಾಗಿ ನಾವೇನು ಮಾಡಬೇಕಾಗತ್ತೆ, ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆಯೇ ನೀರು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಈ ಗಿಡಗಳು ಯಾವುದೇ ಕಾರಣಕ್ಕೂ ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಒಳಗಡೆ ಹೋಗಬಾರ್ದು. ಇಲ್ನೋಡಿ, ಇದು ಗ್ರಾಫ್ಟ್ ಏರಿಯಾ, ಇದು ಗ್ರಾಫ್ಟೆಡ್ ಏರಿಯಾ. ಗ್ರಾಫ್ಟೆಡ್ ಏರಿಯಾ ಭೂಮಿಯಿಂದ ಮೇಲಿದೆ. ಸೊ 2 ಇಂಚು ಭೂಮಿಯಿಂದ ಮೇಲಿದೆ. ಈ ರೀತಿಯೇ ನಾವು ನಾಟಿ ಮಾಡಬೇಕು. ಮತ್ತು ಈ ಗ್ರಾಫ್ಟೆಡ್ ಏರಿಯಾದಿಂದ ಯಾವುದೇ ರೀತಿಯ ಮೊಳಕೆಗಳು ಇಲ್ಲಿಂದ ಬರಬಾರ್ದು. ಕೆಳಗಡೆಯಿಂದ ಹೊಸ ಶೂಟ್ಗಳು ಬರದೇ ಇರೋ ರೀತಿಯಲ್ಲಿ ನೋಡಬೇಕು. ನಾವು ಈ ಗ್ರಾಫ್ಟೆಡ್ ಏರಿಯಾದಲ್ಲಿ ಮಾತ್ರ ಗಿಡಗಳು ಬೆಳೆಯುವಂಗೆ ನೋಡ್ಕೋಬೇಕು. ಕೆಳಗಡೆ ರೂಸ್ಟ್ ಹಾಕಲ್ಲಿ ಯಾವುದೇ ರೀತಿಯ ಗಿಡಗಳು ಬೆಳೆದೇ ಇದ್ದಂಗೆ ನಾವು ನೋಡ್ಕೊಂಡಿದ್ದೇ ಆದರೆ ನಾವು ನೆಟ್ಟಂಥ ವೆರೈಟಿನೇ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಎಷ್ಟೋ ಜನದ ತೋಟಗಳಲ್ಲಿ ನಾನು ನೋಡ್ತೀನಲ್ಲ ವಿಸಿಟ್ ಮಾಡೋಕ್ಕೆ ಹೋದಾಗ, ಆಗ ಏನಾಗಿರುತ್ತೆ ಅಂತಂದರೆ ರೂಸ್ಟ್ ಹಾಕೇ ಡಾಮಿನೇಟ್ ಆಗ್ಬಿಟ್ಟಿರುತ್ತೆ. ಸೊ ರೂಸ್ಟ್ ಹಾಕಿ ಯಾವುದು ಮತ್ತು ಗಿಡ ಯಾವುದು ಅನ್ನೋದೇ ಗೊತ್ತಾಗಲ್ಲ ಲೋಕ. ಇದನ್ನು ಮತ್ತೆ ನಾವು ಈಗ ರೊಟವೇಟ್ ಹೊಡೆದು ಇಲ್ಲಿ ಬಾಳೆ ಹಾಕ್ತೀವಿ, ಬಾಳೆ ಅಥವಾ ಪಪ್ಪಾಯ ಏನಾದರೂ ಒಂದು ಕ್ರಾಪ್ ಹಾಕ್ತೀವಿ, ಸುತ್ತ ಬಾರ್ಡ್ರಲ್ಲೆಲ್ಲ ನಾವು ನುಗ್ಗೆ ಹಾಕ್ತೀವಿ. ಸೊ ಈ ರೀತಿ ವಿಂಡ್ ಬ್ರೇಕ್ ಮಾಡೋದಕ್ಕೂ ಪ್ಲ್ಯಾನ್ ಇದೆ, ಮತ್ತು ಇಂಟರ್ ಕ್ರಾಪ್ ಆಗೂ ಕೂಡ ಪ್ಲ್ಯಾನ್ ಇದೆ. ಇದೆಲ್ಲ ದೊಡ್ಡದಾದಮೇಲೆ ಕೆಳಗಡೆ ಕ್ರಾಪ್ ಹಾಕೋದಕ್ಕೂ ಕೂಡ ಪ್ಲ್ಯಾನ್ ಇದೆ ಪೂರ್ತಿ. ಸೊ ಈಗೇನು ನಾವು ಪ್ಲ್ಯಾಂಟಿಂಗ್ ಮೆಟೀರಿಯಲ್ಗೆ ಮತ್ತು ಇದೆಲ್ಲ ಬೆಡ್ ರೈಸ್ ಮಾಡೋದಕ್ಕೆ ಗೊಬ್ಬರಕ್ಕೆ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಿದ್ದೀವಿ, ಇಷ್ಟು ದುಡ್ಡನ್ನು ನಾವು ಇಂಟರ್ ಕ್ರಾಪಲ್ಲೇ ತೆಗಿತೀವಿ. ಅದಕ್ಕಿಂತ ಜಾಸ್ತಿ ದುಡ್ಡು ರಿಟರ್ನ್ ಬರೋ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೊರತು. ಸೊ ಹಾಗೆ ಕೂತ್ಕೊಳ್ಳಲ್ಲ, ಇದೊಂದನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ನಾವು ಇಲ್ಲಿ ನಾಟಿ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲ್ಯಾಂಬ್ಯಾಷು ಮತ್ತು ಪಿಂಕರ್ ಟೋನು. ಯಾಕೆ ಅಂತಂದರೆ ಇದು ಹೈ ಟೆಂಪ್ರೇಚರ್ ಟಾಲರೆಂಟ್, ಅಂದರೆ 40 ಡಿಗ್ರಿ ಎಬೋ ಇದ್ದರೂ ಕೂಡ ಈ ಒಂದು ವೆರೈಟಿಗಳನ್ನ ನಾವು ಬೆಳಿಬೋದು. ಸೊ ಮತ್ತು ಇದ್ರ ಸೈಜು ಕೂಡ ಫ್ರೂಟ್ ಸೈಜು ಚೆನ್ನಾಗಿದೆ, ಕೀಪಿಂಗ್ ಕ್ವಾಲಿಟಿ ಮತ್ತು ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಇನ್ನು ಭವಿಷ್ಯದ ದೃಷ್ಟಿಯಿಂದ, ಯಾಕೆ ಅಂತಂದರೆ ಈ ವರ್ಷ 3 ಡಿಗ್ರಿ ಟೆಂಪ್ರೇಚರ್ ವೇರಿಯೇಟ್ ಆಯಿತು ನಮ್ಮದು, 38 ಡಿಗ್ರಿ 36 ಡಿಗ್ರಿ ಮೇಲೆ ಹೋಗ್ತಿರ್ಲಿಲ್ಲ, ಈ ಸಾರಿ 41 ಡಿಗ್ರಿ ಹೋಯಿತು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಈಗ, ಸೊ ಬರುವ ಭವಿಷ್ಯದ ದೃಷ್ಟಿನಲ್ಲಿ 45 ಡಿಗ್ರಿ ಟೆಂಪ್ರೇಚರ್ ರೀಚ್ ಆದರೂ ಕೂಡ ನಮ್ಗೆ ಹಾಕಿರ್ತಕ್ಕಂಥ ಕ್ರಾಪ್ಗೆ ಏನು ಡ್ಯಾಮೇಜ್ ಆಗಬಾರ್ದು. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಇಲ್ಲಿನ ಋತುಮಾನಕ್ಕೆ ಅನುಗುಣವಾಗಿ ಇಲ್ಲಿನ ಹವಾಗುಣಕ್ಕೆ ಅನುಗುಣವಾಗಿ ವೆರೈಟಿಗಳನ್ನು ಪ್ರತಿಯೊಬ್ಬ ರೈತರೂ ಕೂಡ ಅವರವರ ಕ್ಲೈಮೆಟಿಕಲ್ ಸಿಚುವೇಶನ್ ತಕ್ಕಂತೆ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ. ಸೊ ನಾವು ಇಲ್ಲಿ ಓಪನ್ ಪ್ಲೇಸಲ್ಲೇ ಹಾಕಿರೋದು. ಎಷ್ಟೋ ಜನ ಹೇಳ್ತಾರೆ ಇದಕ್ಕೆ ಸುತ್ತ ಗ್ರೀನ್ ನೆಟ್ ಕಟ್ಟಬೇಕು ಇದೆಲ್ಲ ಮಾಡು, ಆದರೆ ಏನೂ ಅವಶ್ಯಕತೆ ಇಲ್ಲ. ನೋಡಿ, ಗಿಡ ಯಾವತ್ತೂ ಈ ರೀತಿ ಹಾರ್ಡ್ನಿಂಗ್ ಆಗಿರಬೇಕು. ಗಿಡ ಪ್ರಿಲಿಮಿನರಿ ಹಾರ್ಡ್ನಿಂಗು ಸೆಕೆಂಡರಿ ಹಾರ್ಡ್ನಿಂಗ್ ಆಗಿದ್ರೆ ನೋಡಿ, ಇದೆಲ್ಲ ಬಿಸಿಲಲ್ಲಿ ಇಟ್ಟಾಗ ಸುಟ್ಟೋಗಿರೋದು, ಇದು ಬಿಸಿಲಿಗೆ ಸನ್ಬರ್ನ್ ಆಗಿರ್ತಕ್ಕಂಥದ್ದು, ಇದೇನಾಗಲ್ಲ. ಇದು ಹೊಸ ಕಣ್ಣುಗಳೆಲ್ಲ ಬರ್ತವೆ. ಇವು ಮಿನಿಮಮ್ ಒಂದು 4 ಕೆಜಿ 5 ಕೆಜಿ 6 ಕೆಜಿ ಇರತಕ್ಕಂಥ ಕವರಲ್ಲಿ ಏನು ಗಿಡಗಳು ಬೆಳೆದಿರ್ತವೆ, ಮತ್ತು ಹಾರ್ಡ್ನಿಂಗ್ ಆಗಿರುತ್ತೆ. ಎಲೆಗಳು ಮುಟ್ಟಿದ್ರೆ ರಫ್ ಆಗಿರಬೇಕು, ಈ ರೀತಿ ಫೀಲ್ ಆಗಬೇಕು. ನೋಡಿ, ಇದು ಯಾವುದು ಕೂಡ ಎಲೆ ಇಲ್ಲ. ಸೊ ಬಲ್ತಿರ್ತಕ್ಕಂಥ ಎಲೆಗಳು ಹಾರ್ಡ್ನಿಂಗ್ ಆಗಿರ್ತಕ್ಕಂಥ ಎಲೆಗಳು, ಈ ಥರ ಹಾರ್ಡ್ನಿಂಗ್ ಆಗಿರ್ತಕ್ಕಂಥ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಪ್ಲ್ಯಾಂಟಿಂಗ್ ಮೆಟೀರಿಯಲ್ನ ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಉತ್ತಮವಾದಂಥ ಇಳುವರಿನೇ ಪಡಲಿಕ್ಕೆ ಸಾಧ್ಯ. ಫ್ರೂಟ್ ಗಿಡಗಳನ್ನು ನಾವು ಒಳ್ಳೆ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಇತ್ತು ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ನೆಡ್ಬೋದು, ಇಂಥದ್ದೇ ಟೈಮು ಅಂತೇನೂ ಇಲ್ಲ. ಆದರೆ ಪ್ಲ್ಯಾಂಟಿಂಗ್ ಮೆಟೀರಿಯಲ್ಲು ಹಾರ್ಡ್ನಿಂಗ್ ಆಗಿರಬೇಕು. ಯಾಕೆ ಅಂತಾರೆ, ಬರ್ತಕ್ಕಂಥ ಜನವರಿ ಫೆಬ್ರವರಿಯಿಂದ ಆಚೆಗೆ ಚಳಿಗಾಲ ಕಳೆದ ನಂತರ ತುಂಬ ಬಿಸಿಲಿರುತ್ತೆ, ಆಗ ಸನ್ಬರ್ನ್ ಆಗಿ ಗಿಡದ ಎಲೆಗಳೇ ಸುಟ್ಟೋಯ್ತವೆ. ಮಾರ್ಟಾಲಿಟಿ ಎಷ್ಟಿರುತ್ತೆ ಈ ರೀತಿ ನೆಟ್ಟಾಗ? ನನ್ನ ಪ್ರಕಾರ ಈ ರೀತಿ ರೈಸ್ ಬೆಡ್ ಮಾಡಿ ನೆಟ್ಟಾಗ ಮಾರ್ಟಾಲಿಟಿ ತುಂಬಾ ಕಡಿಮೆ, 1 ಆರ್ 2% ಕೂಡ ಇರೋದಿಲ್ಲ. ಸೊ ನೆಲದಲ್ಲಿ ನೆಟ್ಟಾಗಲೂ ಕೂಡ ನಾವು ಈ ರೀತಿ ದೊಡ್ಡ ಬಾಕ್ಸ್ಗಳನ್ನ ನೆಟ್ಟಿರೋದು, 1 ಆರ್ 2% ಮಾರ್ಟಾಲಿಟಿ ಇರುತ್ತೆ ಅಷ್ಟೇ. ಸೊ ನಾವು ಅದಕ್ಕೇನು ಮಾಡ್ತಾ ಇದ್ದೀವಿ, ಈ ಗಿಡಗಳಿಗೆಲ್ಲಕ್ಕೂ ಈಗ ನಾವು ಇಲ್ಲಿ 200 ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಸೊ ಈ 200 ಪ್ಲ್ಯಾಂಟ್ಗೆ ನಾವು ಏನು ಮಾಡ್ತಾ ಇದ್ದೀವಿ, 10 ಗಿಡಗಳನ್ನು ದೊಡ್ಡ ಬಾಕ್ಸಲ್ಲಿ ಅಂದರೆ 15 ಪಾಕೆಟ್ ಕವರ್ ಏನಿದೆ, 15-20 ಕೆಜಿ ವೆಯ್ಟ್ ಇರತಕ್ಕಂಥ ಮಣ್ಣು ಹಿಡಿಯತಕ್ಕಂಥ ಪಾಕೆಟ್ ಕವರ್ಗಳಲ್ಲಿ
ದೊಡ್ಡದಾಗಿ ಬೆಳೆಸ್ಕೋತಾ ಇದ್ದೀವಿ. ನಾವು ಹಾಕಿರ್ತಿರೋವೆಲ್ಲ ಮಾರ್ಟಿಲಿಟಿ ಬಂತು ಅಂತಂದರೆ ಆ ಗಿಡಕ್ಕೆ ಅದೇ ಏಜಿನ ಗಿಡಗಳನ್ನು ಹಾಕೋದಕ್ಕೋಸ್ಕರ ನಾವು ಈ ರೀತಿ 40 kg ಪಾಕೆಟಲ್ಲಿ ಗಿಡಗಳನ್ನು ಹಾಕಿ ಬೆಳೆಸ್ಕೊಂಡಿರ್ತೀವಿ. ಒಂದು ವೇಳೆ ನಾವು ನಮ್ಮ ತೋಟದಲ್ಲಿ ಗಿಡಗಳು ಏನಾದರೂ ಮಾರ್ಟಿಲಿಟಿ ಬಂತು ಅಂತಂದರೆ ಸೊ ಅದೇ ಏಜಿನ ಗಿಡನ ತಗೊಂಡೋಗಿ ನಾವು ಅಲ್ಲಿ ನೆಡೋದ್ರಿಂದ ಸೇಮ್ ಹೈಟಿನ ಗಿಡಗಳನ್ನು ಮತ್ತು ಏಜ್ ಗಿಡಗಳನ್ನು ನಾವೇನು ಮಾಡ್ಬೋದು ಮೇಂಟೈನ್ ಮಾಡ್ಬೋದು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತರೂ ಗಿಡ ಮಾಮೂಲಿ ಗಿಡ ತಗೊಂಡು ಹೋಗಿ ಅದನ್ನು ಒಂದು ದೊಡ್ಡ ಪ್ಯಾಕೆಟಲ್ಲಿ ಹಾಕಿ ನನ್ನ ಇಡೋದಷ್ಟೇ. ಹಾಂ, ಇಡೋದಷ್ಟೇ ಇಟ್ಕೊಂಡು ಅದು ಮೇಂಟೈನ್ ಮಾಡ್ತಾ ಇದ್ರೆ ಕೊನೆಯಲ್ಲಿ ಯಾವುದು ಗಿಡ ಸಾಯ್ನಿಲ್ಲ ಅಂದರೆ ಎಲ್ಲಿಗಾರೂ ನೆಟ್ಕೋಬೋದು. ಒಂದು ವರ್ಷ ಮೇಂಟೈನ್ ಮಾಡಿ ಈ ಥರ ದೊಡ್ಡ ಭಾಗಲ್ಲಿ ಆಮೇಲೆ ಬೇಕಾದ್ರೆ ಬೇಕಾದ ಜಾಕ್ ನೆಟ್ಕೋಬೋದು, ಏನು ಸಾಯ್ನಿಲ್ಲ ಅಂದರೆ. ಒಂದು ವೇಳೆ ಸತ್ತು ಅಂತಂದರೆ ಅಲ್ಲಿಗೆ ಹಾಕೋದಕ್ಕೆ ಇಟ್ಕೊಂಡಿರೋದು ರಿಸರ್ವ್. ಸೊ ಈ ಥರ 40 kg ಬ್ಯಾಗಲ್ಲಿ ಹಾಕೋದ್ರಿಂದ 2 ವರ್ಷದವರೆಗೂ ನೋಡ್ಕೋಬೋದು. ಹಾಂ, 2 ವರ್ಷದ ತನಕ ನಾವು ಮೇಂಟೈನ್ ಮಾಡ್ಬೋದು. 2 ವರ್ಷ 3 ವರ್ಷ ಬೇಕಾದರೂ ನಾವು ಮೇಂಟೈನ್ ಮಾಡ್ಬೋದು. ಇಲ್ಲೇ ಫ್ಲವರ್ ಬರ್ತದೆ, ಫ್ಲವರ್ ಬಂದು ಕಾಯು ಬಂದಿದ್ದೇವಲ್ಲ ನಮ್ಮ ಗಿಡಗಳು. ಸೊ ನಾವು ಈ ರೀತಿನೇ ಮಾಡ್ಕೋತಾ ಹಾಕಿ ಮಣ್ಣಾಕಿ ಹಸಿ ಮಣ್ಣೆ ತಳ್ಳಿ ಸುಮ್ಮನೆ. ಈಗ ಎಲ್ಲ ತುಳಿಯೋದು ಪಳೆಯೋದು ಅದೆಲ್ಲ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅದು ನೀರು ಬಿದ್ದೇ ಸಿಂಕ್ ಆಗಬೇಕು ಕೆಳಗಡೆಗೆ. ಸೊ ಗಿಡ ಸುತ್ತ ಸಾಫ್ಟ್ ಏರಿಯಾ ಇತ್ತು ಅಂತಾರೆ ರೂಟು ಬೇಗ ಡೆವಲಪ್ ಆಗುತ್ತೆ. ಈ ಕತ್ತಾಳೆ ಹಾಕಿಟ್ಟಿರೋದು ಕತ್ತಾಳೆ ಮಾರ್ಕಿಂಗ್, ಅದು ಡೆಡ್ ಎಂಡು, ಆ ಲೈನಿಂದ ಶುರು ಆಗಬೇಕು ಅಂತ. ನಾನೇನು ಅದನ್ನು ಬರಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು. ಹಾಂ, ಇಲ್ಲ ಇಲ್ಲ. ಸೊ ಅದು ಆ ಎಂಡಲ್ಲಿ ಮಾರ್ಕ್ ಅದು. ಸೊ ಕೊನೆಯಲ್ಲಿ ತಿರುಗಿಸ್ಕೊಳ್ಳೋಕ್ಕೆ ಟ್ರ್ಯಾಕ್ಟ್ರು ಇದೆಲ್ಲ ಓಡಾಡೋಕ್ಕೆ ನಾವು 15 ಅಡಿ ಜಾಗ ಬಿಟ್ಕೊಂಡಿದ್ದೀವಿ. ಈ ಟ್ರ್ಯಾಕ್ಟ್ರ್ ಬಂದು ಇಲ್ಲಿ ಟರ್ನ್ ಆಗಬೇಕು, ಒಂದು ಸಾಲಿಂದ ಒಂದು ಸಾಲಿಗೆ ಟರ್ನ್ ಆಗಬೇಕಾಗತ್ತೆ ಅಥವಾ ರೈಸ್ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಇಲ್ಲಿ 15 ಅಡಿ 16 ಅಡಿ ಸ್ಪೇಸಿಂಗ್ನ ನಾವು ಕೊನೆಯಲ್ಲಿ ಆ ಕಡೆ ಎಂಡು ಈ ಕಡೆ ಎಂಡಲ್ಲಿ ಬಿಟ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ಈ ಕತ್ತಳೆ ಏನಿದೆ ನಾವು ಹಾಕಿದ್ದೀವಲ್ಲ ಅದು ಮಾರ್ಕ್ ಅದು. ಸೊ ಅಲ್ಲಿಂದ ಶುರುವಾಗುತ್ತೆ ಲೈನು. ಸೊ ಇಲ್ಲಿ ಡೆಡ್ ಎಂಡ್ ಮಾಡ್ತೀವಿ, ಇಲ್ಲಿ ಟ್ರ್ಯಾಕ್ಟರ್ ತಿರುಗಾಡೋದಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಇದೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಇದೇ ಥರ ಆ ಕಡೆ ಆ ಕಡೆ ಎಂಡಲ್ಲೂ ಕೂಡ ಟ್ರ್ಯಾಕ್ಟರ್ ಓಡಾಡೋದಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ, 15 ಅಡಿ ಜಾಗ ಬಿಟ್ಕೊಂಡಿದ್ದೀವಿ. ಈ ಸಾಲಿಂದ ಸಾಲಿಗೆ ಎಷ್ಟಿದೆ? ಸಾಲಿಂದ ಸಾಲಿಗೆ 15 ಅಡಿ ಇದೆ. ದೊಡ್ಡ ಟ್ರ್ಯಾಕ್ಟರ್ ಓಡಾಡುತ್ತೆ? ಹಾಂ, ದೊಡ್ಡ ಟ್ರ್ಯಾಕ್ಟರ್ ಎರಡು ಸಾರಿ ಓಡಾಡಬೇಕಾಗತ್ತೆ ಇದರಲ್ಲಿ. ಸೊ ಏನು ತೊಂದರೆ ಇಲ್ಲ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಕ್ಕೆ ಇಷ್ಟ ಬರ್ತೀರಾ? ಹಾಂ, 7899-877-940 7899-877-940. ಓಕೆ.